ಾಣಿಗಳ ಬಗ್ಗೆ ಓಲೈಕೆ ಮಾಡೋ ರೀತಿ ಅವ್ರ ಬಗ್ಗೆ ನಾಲ್ಕು ಲೈನ್ ಬರ್ದ್ಬಿಟ್ರೆ ಅವ್ರ ಸಾಹಿತಿಗಳಾಗ್ತಾರೆ ಪದ್ಯ ಬರೆದಿರೋ ಹುಡುಗ ಹುಡುಗಿಗೋ ಹೇಳಿ ಜಯಿಸೋಕ್ ಸಾಧ್ಯ ಫೇಸ್ಬುಕ್ ಅಲ್ಲಿ ಒಂದು ಲೈನ್ ಬರದೆ ಅಂದ್ರೆ ಅವರು ಅವರ ತಂಡದವರು ಎಲ್ಲರೂ ಅದನ್ನ ಮೇಲೆ ಮುಗಿಬಿಡ್ತಾರೆ ಸಾಹಿತಿಗಳು ಹಿಂಗಾಗ್ಬಿಟ್ರೆ ಏನ್ ವ್ಯತ್ಯಾಸ ಬರುತ್ತೆ ಹೊರವಾಗಿ ಯಾರು ಬರೀತಾರೆ ಯಾರು ವಿರುದ್ಧವಾಗಿ ಬರೀತಾರೆ ಅಂತ ಕೇಳ್ಬೋದು ಅಂದ್ರೆ ಇವ್ರಿಗೂ ರಾಜಕಾರಣಿಗಳಿಗೆ ಏನು ವ್ಯತ್ಯಾಸ ನಮ್ಮ ಮನೆ ಬಾಗಿಲಿಗೆ ಬಂದಿವು ಅಧ್ಯಕ್ಷರಾಗಿದ್ದರೆ ಆಗಲತ್ತು ತುಂಬಾ ಇಷ್ಟೇ ಇರುತ್ತೆ ಹೇಳ್ತಾ ಹೋದ್ರೆ ಕುವೆಂಪು ದರಾಬೇಂದ್ರ ಶಿವರಾಮ ಕಾರಂತರು ಇವರೆಲ್ಲರೂ ಕೂಡ ಭಿನ್ನಾಭಿಪ್ರಾಯಗಳು ಅಂದ್ರೆ ಸಿದ್ಧಾಂತಗಳು ಬೇರೆ ಬೇರೆ ರೀತಿಯೂ ಕೂಡ ಅವ್ರೆಲ್ಲರೂ ನಾವು ತಾರೆಗಳು ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸಾಹಿತ್ಯ ಕ್ಷೇತ್ರ ಅಂತ ತಕ್ಷಣ ಇವರು ಅಗ್ರ ಪಂಕ್ತಿಯಲ್ಲಿ ಇರ್ತಾರೆ ಆದ್ರೆ ನೀವು ನೋಡ್ದಾಗೆ ಯಾತ್ವ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾ ಅಂದ್ರೆ ಕಟ್ಔಟ್ ಸಾಹಿತ್ಯಗಳು ಹೆಚ್ಚಾಗ್ತಾ ಇದ್ದಾರೆ ಫೇಸ್ಬುಕ್ ಅಲ್ಲಿ ಒಂದ್ ಲೈನ್ ಬರ್ದ್ಬಿಟ್ರೆ ಅವ್ರನ್ನ ಸಾಹಿತ್ಯಗಳು ಅಂತ ತಾವೇ ತಾವು ಸೆಲ್ಫ್ ಕ್ಲೇಮ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಏನೋ ಒಂದ್ ನಾಲ್ಕು ಲೈನ್ ಹೊಗಳ್ ರೀತಿ ಯಾರದೋ ರಾಜಕಾರಣಿಗಳ ಬಗ್ಗೆ ಓಲೈಕೆ ಮಾಡೋ ರೀತಿ ಅವ್ರ ಬಗ್ಗೆ ನಾಲ್ಕು ಲೈನ್ ಬರ್ದ್ಬಿಟ್ರೆ ಅವ್ರ ಸಾಹಿತಿಗಳಾಗ್ತಾರೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಸರ್ ಸಾಹಿತ್ಯ ಅದ್ರ ಮಟ್ಟ ಕೆಳಗ ನನಗೆ ಬಹಳ ಅನ್ಸೋದು ನನಗೆ ನಾನು ಮೊನ್ನೆ ಏನು ಒಂದು ಚರ್ಚೆ ಬಂದಾಗ ನಾನು ಪಡ್ಕೊಳ್ತೇನೆ ಕೀರ್ತಿನಾಥ್ ಕಲ್ತ್ಕೊಟ್ಟಿ ಬಹಳ ದೊಡ್ಡ ವಿಮರ್ಶಕರು ಅವ್ರು ನಂಗೆ ಒಂದು ಇನ್ನೂರಕ್ಕೂ ಹೆಚ್ಚು ಪತ್ರಗಳನ್ನ ಬರ್ತಿದ್ರು ಸೊ ನಮ್ದೆಲ್ಲ ಅವ್ರ ಪತ್ರ ಬರೆಯುವ ಕಾಲಕ್ಕೊಂದ್ಸಲ ಹುಡುಗಾಟಿಕೆ ವಯಸ್ಸು ಸರ್ ನೀವು ಎಷ್ಟು ಪ್ರತಿಭಾವಂತರು ಅಷ್ಟು ಪ್ರಾಮಾಣಿಕರಲ್ಲ ಅಂತ ಬರ್ತಿದ್ದೆ ಕುರ್ತುಕೋಟಿ ಅಂತವ್ರು ಮಾಸ್ಟರ್ ಮೈಂಡ್ ಅವರು ನನಗೆ ವಾಪಸ್ ಉತ್ತರ ಬರೋದು ರಾಮಾಯಣ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಈ ಈ ಚರ್ಚೆ ನಡೆದಿದ್ದು ಅವಾಗ ಅವರು ನನಗೆ ಉತ್ತರ ಬರೆದ್ರ ಆರ್ಪುಟ ನನಗೆ ಯಾಕೆ ರಾಮಾಯಣ ದರ್ಶನ ಒಪ್ಪಿಗೆ ಇಲ್ಲ ಅನ್ನೋದು ಕಾರಣಗಳಿದೆ ನಾನು ನನ್ನ ನಿಲುವಿನಲ್ಲಿ ಪ್ರಾಮಾಣಿಕ ಅಂತ ಹೇಳಿ ಇಪ್ಪತ್ತೆರಡು ವರ್ಷದ ಹುಡುಗನಿಗೆ ಅವ್ರ ಅಷ್ಟು ಸ್ಪಷ್ಟೀಕರಣ ಕೂಡ ಅಗತ್ಯ ಇರಲಿಲ್ಲ ಅನ್ಕ್ಲೈಮ್ಡ್ ರೈಟರ್ ಕೀರ್ತನಾಥ್ ಕೃತುಕೋಟಿ ಅಂತ ಅಂದ್ರೆ ಕನ್ನಡದ ಮೇರು ವಿಮರ್ಶೆ ಅಂದ್ರೆ ನಿಮ್ಗೆ ಆ ಬಹಳ ಕ್ಲಾರಿಟಿ ಇತ್ತು ಇವತ್ತು ನಾನು ಈ ಮಾತನ್ನ ಈಗ ಎರಡು ಪದ್ಯ ಬರೆದಿರೋ ಹುಡುಗ ಹುಡುಗಿಗೋ ಹೇಳಿ ಜಯಿಸೋಕ್ ಸಾಧ್ಯ ಇಲ್ಲ ಹೌದು ನಾನು ವ್ಯತ್ಯಾಸ ಅದನ್ನ ಹೇಳ್ತೀನಿ ನಾನು ಹಂಗೇನಾದ್ರೂ ಫೇಸ್ಬುಕ್ ಅಲ್ಲಿ ಒಂದು ಲೈನ್ ಬರದೆ ಅಂದ್ರೆ ಅವರು ಅವರ ತಂಡದವರು ಎಲ್ಲರೂ ಅದ್ರ ಮೇಲೆ ಮುಗಿಬಿಡ್ತಾರೆ ನೀವು ಪ್ರಾಮಾಣಿಕರಲ್ಲ ಅಂತ ಒಂದು ಮಾತು ನಾನು ಅದ್ ಹೆಂಗ ಹೇಳ್ತೀರ ಅಂತೇಳಿ ಅಂದ್ರೆ ನಿಮಗೆ ವಿಮರ್ಶೆಯನ್ನ ಕೊಂಚವೂ ಕೂಡ ಸಹಿಸಿಕೊಳ್ಳುವ ಶಕ್ತಿ ಇಲ್ಲದೆ ಹೋದ್ರೆ ಬರಹಗಾರ ಆಗ್ತೀರಿ ಹೌದು ಟೀಕೆಗಳು ಟಿಪ್ಪಣಿಗಳು ಇರಬೇಕು ಹೌದು ಹೌದು ನಿಮ್ಮನ್ ಹೊಗಳ್ತಾ ಹೋದ್ರೆ ಆಗೋದಿಲ್ಲ ನಿಮ್ಮಲ್ಲಿರುವಂತ ನೆಗೆಟಿವ್ ಅಂಶಗಳೇ ನೀವು ಮಾಡಿ ತಪ್ಪಿದೆ ಅಂತ ಅಂದ್ರೆ ಒಪ್ಕೊಳ್ಳುವಂತ ಒಂದು ಆ ಮನಸ್ಥಿತಿ ಆ ಒಂದು ಆಕ್ಸೆಪ್ಟೆನ್ಸ್ ಇರಬೇಕು ಹೌದು ಶಬ್ದವೇದಿ ಸಿನಿಮಾ ಬಂದಾಗ ಅಣ್ಣವರು ಶಬ್ದವೇದಿ ಬಹಳ ಕೆಟ್ಟ ಸಿನಿಮಾ ಅಂತ ಹೇಳ್ದೊಂದು ಪೇಪರ್ ಅಲ್ಲಿ ಬರದ್ರಂತೆ ಅವರು ಯಾರೋ ಅಭಿಮಾನಿಗಳೆಲ್ಲ ಬಂದು ಸಾರ್ ನಾವು ಧರಣಿ ಮಾಡ್ತೀವಿ ಗಿತ್ಯ ಅಣ್ಣವರು ಅದ್ ಯಾರು ಬರ್ದಿದ್ರು ಕರಿಯಪ್ಪ ಅದ್ ಯಾಕೆ ಇಷ್ಟ ಆಗಿಲ್ಲ ಅನ್ ಕೇಳೋಣ ತಿಳ್ಕೊಬೋಣ ನಾವು ತಿಳ್ಕೊಳೋದ್ ಇರುತ್ತೆ ನೋಡಿ ನಟ ಮೇರು ನಟ ಅವರ ಈ ಕೊನೆ ಸಿನ್ಮಾ ಹೌದು ಹೌದೌದು ಆಗ ಯಾರೋ ಬರ್ದು ಯಾರೋ ಬರ್ದಿರೋದು ಬಹಳ ಚಿಕ್ಕ ಹುಡುಗ ಯಾರೋ ಒಬ್ ಬರ್ದಿದಾನೆ ಅವನ್ ತಿಳ್ಕೊಬೇಕು ಯಾಕಂಗೆ ಬರ್ದಿದಾನೆ ಅಂತ ಹೇಳಿ ಇದು ಎಷ್ಟು ಜನ ಹೊಸ ಸಾಧ್ಯ ಇವರು ನಾವು ಬಹಳ ಕ್ರಿಯೇಟ್ ಮಾಡ್ತಾ ಇದ್ವಿ ಇವತ್ತು ಒಂದ್ ಪುಸ್ತಕ ಬರೋದಕ್ ಮುಂಚೆನೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಚಾರ ಅದ್ರ ದೊಡ್ಡ ವಿಮರ್ಶೆ ಅದನ್ನ ಅನಂತ್ಮೂರ್ತಿಗಳು ತುಂಬಾ ಚೆನ್ನಾಗಿ ಹೇಳೋರು ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅವರು ನಮ್ಗೆ ರಿಪೋರ್ಟಿಂಗ್ ಹೇಳರು ಸುಣ್ಣಯ್ಯ ಬಜೆಟ್ನ ಪರವಾಗಿ ಯಾರು ಮಾತಾಡಿದಾರೆ ವಿರುದ್ಧವಾಗಿ ಯಾರು ಮಾತಾಡಿದಾರೆ ನಾನು ಹೇಳ್ಬಿಡ್ತೀನಿ ಬರ್ಕೋಬೋದು ಏನಿಲ್ಲ ಆಡಳಿತ ಪಕ್ಷದವರೆಲ್ಲ ಪರವಾಗಿ ಮಾತಾಡುತ್ತಾರೆ ವಿರೋಧ ಪಕ್ಷದವರೆಲ್ಲ ವಿರೋಧವಾಗಿ ಅದೇ ಅದ್ರಲ್ಲಿ ನೀವು ಅಂಡರ್ಸ್ಟುಡ್ ಆದರೆ ಸಾಹಿತಿಗಳು ಹಿಂಗಾಗ್ಬಿಟ್ರೆ ಏನ್ ವ್ಯತ್ಯಾಸ ಬರುತ್ತೆ ನಮ್ಗೆ ಒಂದ್ ಕಾದಂಬರಿ ಬಂದ್ರೆ ಇವತ್ತು ನೀವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅದನ್ನ ಯಾರು ಸ್ವಾಗತಿಸ್ತಾರೆ ಯಾರು ವಿರೋಧಿಸ್ತಾರೆ ಫೇಸ್ಬುಕ್ ಅಲ್ಲಿ ಅದ್ರ ಪರವಾಗಿ ಯಾರು ಬರೀತಾರೆ ಯಾರು ವಿರುದ್ಧವಾಗಿ ಬರೀತಾರೆ ಅಂತ ಹೇಳ್ಬೋದು ಅಂದ್ರೆ ಇವ್ರಿಗೂ ರಾಜಕಾರಣಿಗಳಿಗೆ ಏನ್ ವ್ಯತ್ಯಾಸ ಆಯ್ತು ಅಥವಾ ನೀವು ಇಂಥವರ ಕಾದಂಬರಿ ಬಿಡುಗಡೆ ಅಂತಂದ್ರೆ ನಾನು ಪಟ್ಟಿ ಬರ್ಕೊಡ್ತೀನಿ ಇವರೇ ನಲ್ವತ್ತು ಜನ ಇರ್ತಾರೆ ಆ ಕಾದಂಬರಿ ಬಿಡುಗಡೆಯಲ್ಲಿ ಇವರ ಕಾದಂಬರಿ ಬಿಡುಗಡೆಯಲ್ಲಿ ಇವ್ರ ನಲ್ವತ್ತು ಜನ ಇರ್ತಾರೆ ಸ್ಟೇಜ್ ಮೇಲೆ ಇವರೇ ನಾಲ್ಕು ಜನ ಇರ್ತಾರೆ ಬಹಳ ಬಹಳ ಸೆಟ್ ಆಫ್ ಪೀಪಲ್ ನೀವು ಈ ತರ ಗುಂಪುಗಳನ್ನು ಸೃಷ್ಟಿ ಮಾಡಿದ್ರೆ ನಿಮಗೂ ರಾಜಕಾರಣಿಗಳಿಗೆ ಏನು ವ್ಯತ್ಯಾಸ ಸೊ ನಿಮ್ಗೆ ಸಮಾಜ ಯಾಕೆ ಕೇಳುತ್ತೆ ಯಾವ ನೈತಿಕತೆಯಲ್ಲಿ ನೀವು ಮಾತಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹೇಳುವಾಗ ಒಂದು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದೆ ಪಿ ಸಿ ಅಧ್ಯಕ್ಷರು ಈ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರನ್ನ ಅವ್ರನ್ನೆಲ್ಲ ಕರ್ಸಿಬಿಟ್ಟು ಮಾತಾಡ್ತಾರೆ ನನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಹೇಳೋ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ ನಾವೇ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ ನಾವೆಲ್ಲರೂ ಎಲ್ಲರೂ ಕರೆದ್ರೂ ಅವ್ರು ಬರ್ಬೇಕು ಅಂತ ಹೇಳಿ ರಾಜಕಾರಣಿಗಳು ನೀವೇನು ನಿಮ್ಮ ಸ್ಥಾನ ಏನು ಅಂತ ಅವ್ರು ತೋರ್ಸ್ತಿದಾರೆ ಆದ್ರೆ ಸಾಹಿತಿಗಳಿಗೆ ಆ ಒಂದು ಪ್ರಜ್ಞೆ ನೀವು ಮೊದಲಿದ್ದ ಸಾಹಿತಿಗಳನ್ನ ಈಗಿನ ಸಾಹಿತಿಗಳ ಕಂಪೇರ್ ಮಾಡಿ ನೋಡಿದಾಗ ಆ ಪ್ರಜ್ಞೆ ಆ ಒಂದು ಆ ಕಾಮನ್ ಸೆನ್ಸ್ ಬೇಕಲ್ವಾ ನಾವೊಂದು ಈ ರೀತಿ ಸ್ಥಾನದಲ್ಲಿ ಇದ್ದೀವಿ ಅಂತ ಅಂದಾಗ ಅವರಿಗೆ ಅವ್ರದೇ ಆದ ಘನತೆ ಗೌರವ ಇರುತ್ತೆ ಈಗಿನ ಸಾಹಿತಿಗಳೆಲ್ಲ ಕಳ್ಕೊಂಡ್ಬಿಟ್ಟಿದಾರೆ ಹೋಗ್ ಹೋಗ್ಲಿಕ್ಕೊಂತಾರಲ್ವಾ ಸರ್ ಏನ್ ಏನ್ ಹೇಳ್ತಾರೆ ಅಂತ ಅವ್ರ ಬಗ್ಗೆ ನಿಜಲಿಂಗಪ್ಪನವ್ರ ಮುಖ್ಯಮಂತ್ರಿಗಳಾದಾಗ ಅಡಿಗರ ಪ್ರಾರ್ಥನೆ ಬರ್ತಿದ್ರ ಬಗ್ಗೆ ಒಂದ್ ಏನೋ ಒಂದ್ ದೂರ್ ಬರುತ್ತೆ ಆಗ ನಿಜಲಿಂಗಪ್ಪನವ್ರ ಪತ್ರ ಬರೀತಾರೆ ಪೊಲೈಟ್ ಆದ ಪತ್ರ ಮುಖ್ಯಮಂತ್ರಿಗಳು ಬರೆದಿರೋ ಪತ್ರ ಇಂತಹ ನಿಮ್ಮ ಪದ್ಯದ ಬಗ್ಗೆ ಇಂತಹ ಒಂದು ದೂರು ಬಂದಿದೆ ನೀವು ಇಂತಹ ಸಮಯದಲ್ಲಿ ಬರೋದಕ್ಕೆ ಸಾಧ್ಯವ ಅಂತ ಹೇಳಿ ಗೋಪಾಲಕೃಷ್ಣ ಅಡಗ್ರ ಉತ್ತರ ಬರೀತಾರೆ ಅದು ಪದ್ಯ ಅದು ಮುಖ್ಯಮಂತ್ರಿಗಳ ವ್ಯಾಪ್ತಿನಲ್ಲಿ ಬರೋದಿಲ್ಲ ಮುಖ್ಯಮಂತ್ರಿಗಳು ಪದ್ಯದ ಘನತೆಯನ್ನು ನಿರ್ಧಾರ ಮಾಡೋದಕ್ಕೆ ಯಾರು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಇಂತಹ ಸಮಯಾವಕಾಶ ಇರಬಹುದಾದ್ರೆ ಸಾಮಾನ್ಯ ಪ್ರಜೆ ಆದ್ರೆ ನನಗೂ ಒಂದು ಸಮಯಾವಕಾಶ ಇರುತ್ತೆ ನೀವು ನಮ್ಮ ಅನುಕೂಲವನ್ನು ಕೇಳುವ ಈ ನಿರ್ಧಾರವನ್ನು ಮಾಡಬೇಕಿತ್ತಲ್ಲವೇ ಅಂತ ಅಡಿಗರು ಪತ್ರ ಬರ್ತಾರೆ ಬಹಳ ದಾಖಲೆಯ ಪತ್ರ ಇನ್ನೊಂದು ಚಕ್ರವರ್ತಿ ಶ್ರೀನಿವಾಸ್ ಗೋಪಾಲಾಚಾರ್ಯ ಅವರು ಸಂಸ್ಕೃತ ಕನ್ನಡ ಶಬ್ದಾರ್ಥ ಕೌತ್ಸವ ಅಂಥೇಳಿ ಶಬ್ದಕೋಶವನ್ನು ಮಾಡಿದಂಥವ್ರು ಆರು ಸಂಪುಟಗಳನ್ನು ಮಾಡಿದಂಥವ್ರು ಅವರು ಒಂದು ಸಲ ಮದ್ರಾಸ್ಗೆ ಹೋದಾಗ ಎಲ್ಲ ಭಾಷೆಯ ಶಬ್ದಕೋಶಗಳನ್ನು ನೋಡ್ತಾ ಇರ್ತಾರೆ ಸಂಸ್ಕೃತ ತಮಿಳಿದೆ ಸಂಸ್ಕೃತ ತೆಲುಗಿದೆ ಸಂಸ್ಕೃತ ಗುಜರಾತಿ ಇದೆ ಸಂಸ್ಕೃತ ಕನ್ನಡ ಇಲ್ಲ ಒಂದು ಅವರು ಅವರಿಗೆ ಹೇಳುವಾಗ ದೈವ ಸಂಕಲ್ಪ ನಿರ್ಧಾರ ಮಾಡ್ತಾರೆ ನಾನು ಸಂಸ್ಕೃತ ಕನ್ನಡ ಶಬ್ದ ಬರೀಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವರು ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಅಧ್ಯಾಪಕರಾಗಿರ್ತಾರೆ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ ಕೊಟ್ಟು ಈ ಕೆಲಸವನ್ನು ಆರಂಭಿಸ್ತಾರೆ ಅವರು ಕಷ್ಟ ತಲು ಬೇರೆ ಇದು ನಿಜಲಿಂಗಪ್ಪನವ್ರಿಗೆ ಗೊತ್ತಾಗುತ್ತೆ ನಿಜಲಿಂಗಪ್ಪನವರು ಮೈಸೂರು ವಿಶಾಲ ಮೈಸೂರು ವಿಶಾಲ ಮೈಸೂರು ಸರ್ಕಾರ ನಿಮ್ಮ ಶಬ್ದಕೋಶಕ್ಕೆ ಸಹಾಯ ಮಾಡುತ್ತೆ ಮುಖ್ಯಮಂತ್ರಿಗಳು ತಗೊಂಡಿರ್ತಾರೆ ಅಂತ ಹೇಳಿ ಇಂತಹ ದಿವಸ ನೀವು ಬಂದರೆ ಎಷ್ಟು ದಾನ ಸಹಾಯ ಈ ಯೋಜನೆಯನ್ನು ನಾವು ಫೈಲ್ ಮೂವ್ ಮಾಡೋದಕ್ಕೆ ಸಾಧ್ಯ ಅಂತ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಂತಹ ಸಮಯ ಮೂರು ಗಂಟೆ ನಲವತ್ತು ನಿಮಿಷ ವಿಧಾನಸಭೆಗೆ ನೀವು ಬನ್ನಿ ಅಂತ ಬರೀತಾರೆ ಚಿಕ್ಕಳು ಅವತ್ತು ರಾಜಕೀಯವಾಗಿ ಬಹಳ ವಿಪ್ಲವ ಬೆಳವಣಿಗೆಗಳಾಗತ್ತೆ ನಿಮ್ಗೆ ಗೊತ್ತಿರೋ ನಜೀನಗಪ್ಪನವರು ರಾಜನೇನು ಕೊಡ್ತಾರೆ ಆಮೇಲೆ ಅದು ಏನೇನು ಬೆಳವಣಿಗೆಗಳಾಗತ್ತೆ ಅಂಥದ್ದು ಒಂದು ರಾಜಕೀಯ ಕ್ಷುಬ್ಧ ಸ್ಥಿತಿ ಅರ್ಜೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕಾಗತ್ತೆ ಚಕ್ರವರ್ತಿ ಶ್ರೀನಿವಾಸ ಶ್ರೀನಿವಾಸ ಗೋಪಾಲಾಚಾರ್ಯರು ವಿಧಾನಸೌಧಕ್ಕೆ ಬರ್ತಾರೆ ಬಂದರೆ ಅವ್ನು ಹೇಳ್ತಾನೆ ಸರ್ ಕ್ಯಾಬಿನೆಟ್ ಮೀಟಿಂಗಲ್ಲಿದ್ದಾರೆ ಅಂತ ಇಲ್ಲ ನನಗೆ ಮುಖ್ಯಮಂತ್ರಿಗಳು ಸಮಯಾವಕಾಶ ಮೂರು ಗಂಟೆ ನಲವತ್ತು ನಿಮಿಷ ಇದು ನನ್ನ ಸಮಯಾವಕಾಶ ಕ್ಯಾಬಿನೆಟ್ ಮೀಟಿಂಗ್ ಅವ್ರು ಮಾಡೋ ಹಂಗಿಲ್ಲ ಹೋಗೋ ಅಷ್ಟೇ ಕ್ಯಾಬಿನೆಟ್ ಮೀಟಿಂಗಿಗೆ ನುಗ್ತಾರೆ ಅವರು ಸ್ವಾಮಿ ನೀವು ನನಗೆ ಸಮಯ ಕೊಟ್ಟಿದ್ರಿ ಚರ್ಚೆ ಮಾಡೋದಕ್ಕೆ ನಾನು ನನ್ನ ಎಲ್ಲಾ ಕೆಲಸ ಬಿಟ್ಟು ಬರವಣಿಗೆ ನಿಲ್ಸಿ ಬಂದಿದ್ದೀನಿ ನೀವು ನನ್ ಜೊತೆಗೆ ಮಾತಾಡಿ ಆಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆರ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಚಕ್ರವರ್ತಿ ಶ್ರೀರಾಜ್ ಗೋಪಾಲಾಚಾರ್ಯ ಎಷ್ಟು ಮುಖ್ಯನೋ ನಿಜಲಿಂಗಪ್ಪನವ್ರು ಕೂಡ ಹೌದು ನಾನು ಅವ್ರಿಗೆ ಸಮಯ ಕೊಟ್ಟಿದ್ದೆ ನಾನು ಅರ್ಧ ಗಂಟೆ ಅವ್ರ ಚರ್ಚೆ ಮುಗಿಸಿ ನಾನ್ ಕ್ಯಾಬಿನೆಟ್ ಮೀಟಿಂಗ್ ಮುಂದುವರಿಸ್ತೀನಿ ಅಂತ ಹೇಳಿ ಎದ್ ಬರ್ತಾರೆ ಎರಡೂ ಕಡೆನೂ ಅದೇ ರೀತಿ ಬದ್ಧತೆಗಳು ಇರ್ತಿತ್ತು ಇವತ್ತು ಯಾವ ಸಾಹಿತಿಗೆ ಈ ತಾಕತ್ತಿದೆ ಒಬ್ಬ ಸಾಹಿತಿ ವಿಧಾನಸೌಧ ಹೋಗಕ್ಕೆ ಸಾಧ್ಯನಾ ಕ್ಯಾಬಿನೆಟ್ ಮೀಟಿಂಗ್ ರೂಮ್ ಇಲ್ಲ ಒಳಗೋಗಕ್ ಸಾಧ್ಯನಾ ಅವ್ನ ಗೇಟ್ ಕೀಪರೇ ಒಳಗೆ ಬಿಡಲ್ಲ ಇವ್ರ ಇವತ್ತು ಈ ಈ ಗಟ್ಟಿತನ ಯಾವಾಗ ಬರುತ್ತೆ ಅಂದ್ರೆ ನೀವು ನಾನು ಅಪಾಯಿಂಟ್ ಮಾಡಿದಿನಿ ನಾನು ಕರಿತೀನಿ ಅಂದ್ರೆ ನೀವು ಹೋದ್ರೆ ನೀವು ನೀವು ಹೋದಾಗ ನಿಮ್ಮ ಬೆಲೆ ಏನಾಗತ್ತೆ ಅವನು ನೆಕ್ಸ್ಟ್ ಟೈಮ್ ಇನ್ನೆಲ್ಲೋ ಕರಿತಾನೆ ಅವನು ಅಲ್ವಾ ಕಳ್ಕೊಂಡಂಗ ನಿಲುವನ್ನ ನೀವು ಕಳ್ಕೊಂಡಾಗತ್ತೆ ಆಮೇಲೆ ರಾಮ್ ರಾಮಚಂದ್ರಪ್ಪನವರು ಸಾಂಸ್ಕೃತಿಕ ನೀತಿಯನ್ನು ಮಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರಗಳು ಬದಲಾದಾಗ ಅಕಾಡೆಮಿಗಳು ಬದಲಾಗಬಾರದು ಅಕಾಡೆಮಿಗಳು ಸರ್ಕಾರದ ಭಾಗ ಅಲ್ಲ ಬರ್ಗುರ್ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾವ ಸರ್ಕಾರ ಇದನ್ನ ಕೇಳ್ತಾ ಇಲ್ಲ ಅವ್ರು ಬಂದಾಗ ಬದಲಾವಣೆ ಮಾಡ್ತಾರೆ ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾರೆ ನೀವು ಇಪ್ಪತ್ತು ಸಲ ಆ ಮಿನಿಸ್ಟ್ರ್ ಮನೇಲಿ ನನ್ನ ಅಧ್ಯಕ್ಷನ ಮಾಡಿ ಅಂತ ತಿರುಗಿರ್ತಿವಿ ಒಬ್ರಲ್ಲ ಇಪ್ಪತ್ತು ಜನ ತಿರುಗಿರ್ತೀವಿ ಯಾವುದೋ ಕಾರಣಕ್ಕೆ ನಿಮ್ಮನ್ನ ಮಾಡಿರ್ತಾರೆ ಸೊ ನೀವು ಇಪ್ಪತ್ತು ಸಲ ತಿರುಗಿದ್ದ ಅವ್ನಿಗೆ ಗೊತ್ತಿರಲ್ವಾ ಸೊ ನಿಮ್ ಬಗ್ಗೆ ಹೆಂಗ್ ಗೌರವ ಬರುತ್ತೆ ಅವನಿಗೆ ಅಲ್ವಾ ಸೊ ಇವರೇ ಆಗಬೇಕು ಅಂತ ನೀವು ಆಯ್ಕೆ ಮಾಡಿದಾಗ ಎಸ್ ಆರ್ ಬೊಮ್ಮಾಯಿ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರಾಗಬೇಕು ಪಟ್ಟಿ ತರಿಸಿ ನೋಡ್ತಾರೆ ಚಣ್ಣೀರ್ ಕಣಿವೆಯವ್ರಂಥವ್ರೆ ಅಧ್ಯಕ್ಷರಾಗಿಲ್ಲ ಚನ್ಮೀರ್ ಕಣಿವೆಯವರು ಮನೆಗೆ ಹೋಗಿ ಕೇಳ್ತಾರೆ ನಾನು ನಿಮ್ಮನ್ನು ಅಧ್ಯಕ್ಷನ ಮಾಡ್ತೀನಿ ಕಣ್ಮೆಯವರು ಹೇಳ್ತಾರೆ ಅಪ್ಪ ನನಗೆ ವಯಸ್ಸಾಗಿದೆ ಈ ವಯಸ್ಸಲ್ಲಿ ನಾನು ಬೆಂಗಳೂರಿಗೆ ಬಂದು ಅಧ್ಯಕ್ಷಲ್ಲ ಆಗೋಕ್ಕಾಗಲ್ಲ ನಾನು ಒಂದು ಹೆಸರು ಹೇಳ್ತೀನಿ ಮಾಡದ್ರು ಅವ್ರನ್ನ ಮಾಡಿ ನನ್ನ ಶಿಷ್ಯ ಗುರ್ಲಿಂಕ್ ಆಪ್ಸ ಇದ್ದಾನೆ ಮಾಡಿ ಮಾಡ್ತಾರೆ ಇದು ಒಬ್ಬ ಸಾಹಿತಿಗಿರುವ ನಮ್ಮ ಮನೆ ಬಾಗ್ಲಿಗೆ ಬಂದಿವ್ ಅಧ್ಯಕ್ಷರಾಗಿದ್ರೆ ಆಗಲತ್ತು ತಾಕತ್ತು ಆಗಲ್ಲ ಅಂತ ಹೇಳಿ ಇದೇ ರಾಮಕೃಷ್ಣ ಹೆಗ್ಡೆಗೆ ಇದು ಈ ತರದ ಪ್ರಕರಣಗಳು ಸಾಕಷ್ಟು ಹೌದು ತುಂಬಾ ಇದೆ ಬಿ ವಿ ಕಾರಂತ್ರು ಭೂಪಾಲ್ ಹಗರಣ ಭೂಪಾಲ್ ಹಗರಣ ಬಿಟ್ಟು ಬಂದಿದ್ದಾರೆ ಬಿಟ್ಟು ಬಂದಾಗ ರಾಮಕೃಷ್ಣ ಗಿಡ ಹೇಳ್ತಾರೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಜನ ಅವ್ರ ಪರವಾಗಿ ನಿಲ್ಬೇಕು ಇದೇ ಮತ್ತ ಪೇಪರ್ ನಲ್ಲಿ ರಾಮಕೃಷ್ಣ ಹೆಗ್ಡೆ ನಾನು ತ್ರಿಶಂಕು ಸ್ವರ್ಗ ಸೃಷ್ಟಿ ಮಾಡ್ತೀನಿ ಭೂಪಾಲಿಂದ ಅವ್ರನ್ನ ಕಳಿಸಿದಾರ ತಾನೇ ನಾನು ರಂಗಾಯಣ ಸೃಷ್ಟಿ ಮಾಡ್ತೀನಿ ಕಾರಂತ್ರಿಗಾಗಿ ರಂಗಾಯಣ ಸೃಷ್ಟಿ ಮಾಡ್ತಾರೆ ಕಾರಂತ್ರ ಪರವಾಗಿ ಇಡೀ ಕರ್ನಾಟಕ ಇದೆ ಅಂತ ತೋರಿಸಬೇಕಾಗಿತ್ತು ಅದಕ್ಕೆ ನಾನು ರಂಗಾಯಣ ಸೃಷ್ಟಿ ಮಾಡಿದೀನಿ ಕಾರಂತ್ರ ಅದನ್ನ ಕಾರಂತರ ಬಂದ್ ಕೇಳಿದ್ರೆ ಬೆಲೆ ಇರ್ತಿರ್ಲಿಲ್ಲ ಇವಾಗ ಅವರೇ ಅವರೇ ಲಾಬಿ ಮಾಡೋದು ನೀವು ಯಾವ್ಯಾವ ಪರವಾಗಿ ಲಾಬಿ ಮಾಡ್ತಾ ಇದ್ರೆ ಆಮೇಲೆ ನಿಮ್ಗೆ ಅದು ಹೇಳಿದ್ರಲ್ಲ ದಸರಾ ಕವಿಗೋಷ್ಠಿ ಕರೆದ್ರೆ ನೀವು ಇಪ್ಪತ್ ಪರ್ಸೆಂಟ್ ನೀವು ತಗೊಳ್ಳಿ ಇನ್ನು ಉಳಿದು ಕೊಡಿ ಅಂತ ಕೇಳಿದ್ರೆ ರಾಜ್ಯೋತ್ಸವದಲ್ಲೂ ಇದ್ ನಡೀತಾ ಇದೆ ರಾಜ್ಯೋತ್ಸವದಲ್ಲಿ ಯಾವ್ಯಾವ ಹಂತದಲ್ಲಿ ಇದೆಲ್ಲ ಪ್ರಶಸ್ತಿಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ ನನಗೆ ಎರಡು ಮೂರು ಸಂದರ್ಭ ಮಹಾದೇವನ ಶ್ರವಣ ಬೆಳಗೊಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ಮಾಡಿದಾಗ ಅವ್ರು ಹೇಳಿದ್ರು ನೋಡಿ ಅಪ್ಪ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡ್ತೀರಾ ನೀನು ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿ ಅಂತ ಹೇಳಿ ಕನ್ನಡ ಮಾಧ್ಯಮವನ್ನು ಸರ್ಕಾರ ಕಡ್ಡಾಯ ಮಾಡಕ್ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಂವಿಧಾನಾತ್ಮಕವಾದ ಸಮಸ್ಯೆಗಳಿದೆ ಇದುವರೆಗೂ ದೇವನೂರ್ ಮಹಾದೇವ್ ಅಧ್ಯಕ್ಷರಾಗಿಲ್ಲ ಹೌದು ಸಮ್ಮೇಳನ ಅಧ್ಯಕ್ಷರಾಗಿಲ್ಲ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ನೀವು ಕನ್ನಡ ಮಾಧ್ಯಮ ಯಾವ್ದು ಕಡ್ಡಾಯ ಮಾಡ್ತೀರೋ ಅದ್ ನಾನು ಅಧ್ಯಕ್ಷರಾಗ್ತೀನಿ ಅದಕ್ಕೆ ಇದು ಒಬ್ಬ ಬರಹಗಾರನಿಗೆ ಈ ಒಂದು ಸ್ಟ್ಯಾಂಡ್ ಇದು